ಫೆಬ್ರವರಿ 12ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ, 23ರ ತನಕ ಕಾರ್ಯಕಲಾಪ, ಫೆಬ್ರವರಿ 16ಕ್ಕೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ. ರಾಜಣ್ಣ ಹೇಳಿಕೆಗೆ ಸಿದ್ದರಾಮಯ್ಯ ಕ್ಷಮೆ ಕೇಳಲಿ, ರಾಜಣ್ಣಗೆ ಕಾಲ ಮಿಂಚಿಲ್ಲ, ಮುಂದೆ ಅವರಿಗೆ ಉರುಳಾಗಲಿದೆ. ಕಾಂಗ್ರೆಸ್ ವಿರುದ್ಧ ಡಿವಿಎಸ್ ಕಿಡಿ. ಕೇಂದ್ರದಿಂದ ರಾಮಭಕ್ತರಿಗೆ ಗುಡ್ ನ್ಯೂಸ್, ಜನವರಿ 22ಕ್ಕೆ ಅರ್ಧ ದಿನ ಸರ್ಕಾರಿ ರಜೆ, ಕೇಂದ್ರಕ್ಕೆ ಒಳಪಡುವ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಬಂಪ್. ರಾಮನ ಫೋಟೋಗೆ ಅಶ್ಲೀಲ ಕಮೆಂಟ್, ಕೋಲಾರದಲ್ಲಿ ಇಬ್ಬರು ಅನ್ಯ ಧರ್ಮದ ಯುವಕರು ಅರೆಸ್ಟ್, ಕಾನೂನು ಕ್ರಮಕ್ಕೆ ಹಿಂದೂ ಸಂಘಟನೆ ಒತ್ತಾಯ.